ಈಗಾಗಲೇ ನೀವು ಅಪ್ಪು ಅವರ ಮನೆಗೆ ಸಾಕಷ್ಟು ಸ್ಯಾಂಡಲ್ವುಡ್ ಕಲಾವಿದರು ಮತ್ತು ಬೇರೆ ರಾಜ್ಯದ ಸೂಪರ್ ಸ್ಟಾರ್ ಕಲಾವಿದರೆಲ್ಲ ಬಂದಿರುವುದನ್ನು ನೋಡಿರ್ತೀರಾ. ಅಪ್ಪು ಅವರ ಫ್ಯಾಮಿಲಿಗೆ ಸಾಂತ್ವನ ಇಳಿರುವುದನ್ನು ನೋಡಿರ್ತೀರಾ. ಇದೀಗ ವಿಶೇಷವಾದ ವ್ಯಕ್ತಿಗಳು ಮನೆಗೆ ಆಗಮಿಸಿದ್ದಾರೆ. ಅಪ್ಪು ಅವರ ಪತ್ನಿ ಅಂದ್ರೆ ಅಶ್ವಿನಿ ಮೇಡಮ್ ಅವರನ್ನ ಭೇಟಿಯಾಗಿ ಅವರಿಗೆ ಧೈರ್ಯವನ್ನು ತುಂಬಿ ಸಾಂತ್ವನ ಹೇಳಿದ್ದಾರೆ. ಜೊತೆಗೆ ಪುನೀತ್ ಅವರ ಮನೆಯಲ್ಲಿ ಅವರ ದೊಡ್ಡದಾಗಿರುವಂತಹ ಭಾವಚಿತ್ರ ಇದೆ, ಅದಕ್ಕೆ ನಮಸ್ಕರಿಸಿ ಮಂಗಳಾಕ್ಷತೆ ಹಾಕಿದ್ದಾರೆ. ಅಷ್ಟಕ್ಕೂ ಬಂದಿರುವುದು ಬೇರೆ ಯಾರು ಅಲ್ಲ, ಶ್ರೀಶೈಲ ಜಗದ್ಗುರುಗಳು. ಇದೀಗ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ, ಸಾಂತ್ವನ ಹೇಳಿ ವಿಭೂತಿಯನ್ನ ಪತ್ನಿ ಅಶ್ವಿನಿ ಮೇಡಮ್ ಅವ್ರಿಗೆ ಕೊಟ್ಟಿದ್ದಾರೆ. ಗುರುಗಳು ಬಂದಿರುವುದಕ್ಕೆ ಎಲ್ಲರೂ ಕೂಡ ಸಖತ್ ಖುಷಿಯಾಗಿದ್ದಾರೆ, ಆಶೀರ್ವಾದವನ್ನ ತಗೊಂಡಿದ್ದಾರೆ. ಗುರುಗಳು ಅಂದ್ರೆ ಅಶ್ವಿನಿ ಮೇಡಮ್ ಅವ್ರಿಗೂ ಕೂಡ ಬಹಳಷ್ಟು ನಂಬಿಕೆ ಮತ್ತು ಅಪಾರವಾದ ಭಕ್ತಿ. ಸೇಮ್ ಟು ಸೇಮ್ ಅಪ್ಪು ಅವರ ರೀತಿಯೇ ಪ್ರತಿಯೊಬ್ಬರನ್ನು ಕೂಡ ಬಹಳಷ್ಟು ಗೌರವಿಸುತ್ತಿದ್ರು ಅಪ್ಪು ಅವರು. ಪ್ರತಿಯೊಂದು ಮಠಕ್ಕೂ ಕೂಡ ಅಪ್ಪು ಅವರು ಭೇಟಿ ನೀಡುತ್ತಿದ್ರು. ಇದು ಅಪ್ಪು ಅವರ ದೊಡ್ಡ ಗುಣ ಎನ್ನಬಹುದು. ಜೊತೆಗೆ ಪ್ರತಿದಿನ ಶಿವಣ್ಣ ಅವರ ಕುಟುಂಬ ಆಗಿರ್ಬೋದು, ರಾಘಣ್ಣ ಅವರ ಕುಟುಂಬದವರು ಕೂಡ ಬರ್ತಿರ್ತಾರೆ. ಅಶ್ವಿನಿ ಮೇಡಮ್ ಅವರ ಜೊತೆ ಕುಟುಂಬಸ್ಥರು ಫೋನ್ ಸಂಪರ್ಕದಲ್ಲಿ ಇರ್ತಾರೆ. ಇನ್ನು ಅಶ್ವಿನಿ ಮೇಡಮ್ ಅವರು ಮಾಡಬೇಕಾಗಿರುವಂತಹ ಕೆಲಸ ಬಹಳಷ್ಟು ಇದೆ, ಅವೆಲ್ಲವನ್ನೂ ಕೂಡ ಮುಂದೆ ಇವರೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಪ್ರೊಡಕ್ಷನ್ ಕಂಪ್ನಿ, ಆಡಿಯೋ ಕಂಪ್ನಿ, ಅಪ್ಪು ಅವರ ಅನೇಕ ಆಸೆಗಳು ಅವೆಲ್ಲವನ್ನೂ ಕೂಡ ಪತ್ನಿ ಅವರೇ ನೆರವೇರಿಸುತ್ತಾರೆ.